ನಿಲ್ಲಿಸಿ ನಿಲ್ಲಿಸಿ. ಕನ್ನಡ ಆಸ್ಪತ್ರೆಯನ್ನು ಖಾಸಗಿಗರಿಗೆ ಖಾಸಗಿಯವರಿಗೆ ಮಾರುವುದಕ್ಕೆ ಬಂದರ ಆಸ್ಪತ್ರೆಯನ್ನು ಆರೋಗ್ಯವನ್ನು ಪಿಂಚಣಿದಾರರ ಸಂಘಕ್ಕೆ ಪ್ರೈವೇಟೈಸೇಷನ್ ಆಫ್ ಪೋರ್ಟ್ ಹಾಸ್ಪಿಟಲ್1965 ಸ್ಥಾಪನೆ ಆಗಿದೆ. ಆದರೆ ಬಂದರು ಮಂಡಳಿ ಈಗ ಏಕಾಏಕಿ ಅದಕ್ಕೆ ಸಂಬಂಧಪಟ್ಟವರನ್ನು ಕರೆದು ಮಾತಾಡದೆ ಅವರಷ್ಟಕ್ಕೆ ಅವರು ಡಿಸಿಷನ್ ತಗೊಂಡಿದ್ದಾರೆ. ಅದಕ್ಕೆ ನಾವು ಹೇಳೋದೇನಂತಂದರೆ ಅಥಾರಿಟೇರಿಯನ್ ರೂಲ್ ಅಂತ ಹೇಳುದು. ನಮ್ಮನ್ನು ಯಾವ ಲೆಕ್ಕಕ್ಕೂ ಅವರು ತಗೊಳ್ಳಿಲ್ಲ. ನಾವೀಗ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡುವಂತಹ ಪ್ರೈವೇಟೈಸೇಷನ್ ಇಲ್ಲದಿದ್ದರೆ ಸೆಲ್ಲಿಂಗ್ ದ ಏರ್ಪೋರ್ಟ್, ಸೆಲ್ಲಿಂಗ್ ದ ಪೋರ್ಟ್, ಸೆಲ್ಲಿಂಗ್ ಆಸ್ಪತ್ರೆ ಇದೆಲ್ಲ ನಾವು ನೋಡಿದ್ದೇವೆ. ಅದಕ್ಕೆ ಬೇಕಾದವರು ಕಾರ್ಯಕ್ರಮ ಮಾಡ್ತಾರೆ. ಆದರೆ ಇದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಗವರ್ಮೆಂಟ್ ಆಫ್ ಇಂಡಿಯಾ ಹಾಸ್ಪಿಟಲ್ ಸೆಲ್ ಮಾಡಿ ಪ್ರೈವೇಟ್ ಪಾರ್ಟಿಗೆ ಮಾರಿ ಅದಕ್ಕೆ ಒಂದು ಸೈಡಲ್ಲಿ ಈ ಹಳೆಯ ಆಸ್ಪತ್ರೆಯನ್ನು 3 ವರ್ಷವರೆಗೆ ಅದೇ ಟೆಂಡರ್ದಾರರು ಯಾರು ಫಸ್ಟ್ ಬಂದಿದ್ದಾರೆ, ಫಸ್ಟ್ ಆ್ಯಂಡ್ ಲಾಸ್ಟ್ ಬರಲಿಕ್ಕೆ ಯಾರಿಲ್ಲ. ಇಡೀ ಇವರು 2 ಸಲ ಟೆಂಡರ್ ಪಬ್ಲಿಷ್ ಮಾಡಿದರು. ಇದು ನಡೆಸಲಿಕ್ಕೂ ಇಲ್ಲಿ ಆಸ್ಪತ್ರೆ ಕಟ್ಟಲಿಕ್ಕೂ ಬಂದವರು ಒಂದೇ ಒಂದು ಟೆಂಡರ್, ಅದು ನಮ್ಮ ಪಕ್ಕದಲ್ಲಿರುವ ಒಂದು ಆಸ್ಪತ್ರೆ, ಅವರ ಟೆಂಡರ್ ಮಾತ್ರ ಸಿಂಗಲ್ ಟೆಂಡರ್. ಅದನ್ನು ಸರ್ಕಾರ ಇವರು NMPT ಬೋರ್ಡ್ ಅಂಗೀಕಾರ ಮಾಡಿದ್ದಾರೆ. ಇಷ್ಟು ಪೀರಿಯಡಲ್ಲಿ ಯಾವಾಗಿಂದ ಈ ಟೆಂಡರ್ ಕರೆದಿದ್ದಾರೆ ಇವತ್ತಿನವರೆಗೆ ಪ್ರತಿಯೊಂದು ವಾರ 1 ಅಲ್ಲ 2 ಲೆಟರ್ ನಾವು ಇದಕ್ಕೆ ವಿರುದ್ಧವಾಗಿ ಮ್ಯಾನೇಜ್ಮೆಂಟ್ಗೆ ಕೊಟ್ಟಿದ್ದೇವೆ. ಅದಕ್ಕೆ ಮಿನಿಸ್ಟ್ರಿಗೆ ಬರೆದಿದ್ದೇವೆ, ಎಲ್ಲ ಟ್ರಸ್ಟಿಗಳಿಗೆ ಬರೆದಿದ್ದೇವೆ. ಇದು ನೀವು ಒಪ್ಪಬಾರದು, ಇದು ನಮ್ಮ ನೌಕರರಿಗೆ ಪಿಂಚಣಿದಾರರಿಗೆ ಇದು ಬಹಳ ಒಂದು ನಷ್ಟವಾದ ಸಂಗತಿ, ಅದನ್ನು ನೀವು ಒಪ್ಪಬಾರದು, ಬಿಲ್ಕುಲ್ ಒಪ್ಪಬಾರದು. ಬೇರೆ ಯಾವುದು ಬೇಕಾದರೆ ನೀವು ಖಾಸಗೀಕರಣ ಮಾಡಿ. ಈಗ ಇಲ್ಲಿ ಎಷ್ಟೋ ಧಕ್ಕೆಗಳು ಖಾಸಗೀಕರಣ ಮಾಡಿದ್ದಾರೆ, ನಡೆಸ್ತಾ ಇದ್ದಾರೆ. PPP ಬರ್ತಿನಲ್ಲಿ ಶೆಡ್ಗಳು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ನೀವು ನಿನ್ನೆ ನ್ಯೂಸಲ್ಲಿ ಕೇಳಿರ್ಬೋದು. ತೂತುಕುಡಿ ಪೋರ್ಟಲ್ಲಿ ಟುಟಿಕೋರಿನ್ ಪೋರ್ಟಿನಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಕಂಪ್ಯೂಟರ್ ಎದುರುಗಡೆ ಕೂತುಕೊಂಡು ನವಮಂಗಳೂರಿಗೆ ಪೋರ್ಟಿಗೆ 3 ಯೋಜನೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಅದರಲ್ಲಿ ಒಂದು ಯೋಜನೆ 150 ಬೆಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನವಮಂಗಳೂರು ಬಂದರ ಏರಿಯಾದಲ್ಲಿ ನಿರ್ಮಿಸುವುದು ಬಹಳ ಸಂತೋಷ. ನವಮಂಗಳೂರು ಬಂದರ ಏರಿಯಾದಲ್ಲಿ ನಮ್ಮ ಡಿಸ್ಟ್ರಿಕ್ಟಿನಲ್ಲಿ ಇಷ್ಟುವರೆಗೆ ಇಲ್ಲದ ಒಂದು ದೊಡ್ಡ ಹಾಸ್ಪಿಟಲ್, 150 ಬೆಡ್ಡಿನ ಹಾಸ್ಪಿಟಲ್ ವಿತ್ ಆಲ್ ಫೆಸಿಲಿಟೀಸ್ ಇಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಖರ್ಚಿನಲ್ಲಿ ಮಾಡುವುದಾದರೆ ಭಾಳ ಸಂತೋಷ. ಆದರೆ ಇದು ಗವರ್ಮೆಂಟ್ ಆಫ್ ಇಂಡಿಯಾ ಖರ್ಚಿನಲ್ಲಿ ಮಾಡುವುದಲ್ಲ, ಇದು ಪ್ರೈವೇಟ್ ಪಾರ್ಟಿ. ಇವತ್ತು ಟೆಂಡರ್ ಬಂದಿರುವುದು ನಮ್ಮ ಪಕ್ಕದಲ್ಲಿರುವ ಶ್ರೀನಿವಾಸ್ ಹಾಸ್ಪಿಟಲ್ ಅಂತೇಳಿ, ಎಲ್ಲರಿಗೂ ಗೊತ್ತಿರ್ಬೋದು ಶ್ರೀನಿವಾಸ್ ಹಾಸ್ಪಿಟಲ್ ಯಾವುದಂತೇಳಿ. ಆ ಶ್ರೀನಿವಾಸ್ ಹಾಸ್ಪಿಟಲ್ನ ಟೆಂಡರ್ ಇವತ್ತು ಎಕ್ಸೆಪ್ಟ್ ಆಗಿದೆ, ಹಾಗೆ ತೀರ್ಮಾನ ಆಗಿದೆ. ಅದು ಕೂಡ ಗುಟ್ಟಿನಲ್ಲಿ ಬೋರ್ಡ್ ಮೀಟಿಂಗ್ ಮಾಡಿ ಅದನ್ನು ವಿಡಿಯೋ ಕಾನ್ಫರೆನ್ಸ್ ರೂಪದಲ್ಲಿ ಅಂಗೀಕಾರ ತೆಗೊಂಡು ಅವತ್ತೇ ಆ ರೆಸಲ್ಯೂಷನನ್ನು ಅಂಗೀಕಾರ ಮಾಡಿ ಪಾಸ್ ಮಾಡಿ ನೆಕ್ಸ್ಟ್ ಮಿನಿಟ್ಸ್ನಿಂದ ಇಂಪ್ಲಿಮೆಂಟ್ ಮಾಡುವಂತೆ ಮಾಡಿದ್ದಾರೆ.